ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಕಳಪೆ ಅಂಪೈರಿಂಗ್ ಕುರಿತಾಗಿ ವೆಸ್ಟ್ ಇಂಡೀಸ್ ತಂಡದ ಆಟಗಾರರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ರೀತಿಯ ಹೇಳಿಕೆ ನೀಡಿದರೆ ನನಗೆ ದಂಡವನ್ನು ವಿಧಿಸಲಾಗುತ್ತದೆಯೋ ಏನೋ ಗೊತ್ತಿಲ್ಲ ಆದರೆ ಪಂದ್ಯದಲ್ಲಿ ಅಂಪೈರಿಂಗ್ ಬಹಳ ಜಿಗುಪ್ಸೆ ತರುವಂತಿತ್ತು ನಮ್ಮ ಬೌಲಿಂಗ್ ವೇಳೆಯು ಬ್ಯಾಟ್ಸ್ಮನ್ಗಳ ತಲೆ ಹತ್ತಿರವೇ ಚೆಂಡು ಹೋಗುತ್ತಿದ್ದರೂ ವೈಡ್ ಎಂದು ತೀರ್ಪು ನೀಡಲಾಗುತ್ತಿತ್ತು ಇನ್ನು ಓವರ್ ಒಂದರಲ್ಲೇ ಮೂರು ತಪ್ಪು ನಿರ್ಧಾರ ನಿಜಕ್ಕೂ ಜಿಗುಪ್ಸೆ ಮೂಡಿಸುತ್ತದೆ ಎಂದು ವೆಸ್ಟ್ ಇಂಡೀಸ್ ತಂಡದ ಆಲ್ರೌಂಡರ್ ಕಾರ್ಲೋಸ್ ಬ್ರಾತ್ವೈಟ್ ಪಂದ್ಯದ ಬಳಿಕ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ ಗುರುವಾರ ನಡೆದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಎದುರು ಇನ್ನೂರ ಎಂಬತ್ತೊಂದು ರನ್ಗಳ ಗುರಿಯನ್ನ ಬೆನ್ನತ್ತಿದ್ದ ವೆಸ್ಟ್ ಇಂಡೀಸ್ ತಂಡ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂರು ರನ್ಗಳನ್ನು ಮಾತ್ರವೇ ಗಳಿಸಿ ಹದಿನೈದು ರನ್ಗಳ ಅಂತರದಲ್ಲಿ ಸೋಲುಂಡಿತ್ತು ಪಂದ್ಯದಲ್ಲಿ ಆನ್ ಫೀಲ್ಡ್ ಅಂಪೈರ್ಗಳಾದ ಕ್ರಿಸ್ ಗಫಾನಿ ಮತ್ತು ರುಚಿಯ ಪಲ್ಯಾರುಗುಗೆ ಒಟ್ಟು ನಾಲ್ಕು ಬಾರಿ ತಮ್ಮ ನಿರ್ಧಾರವನ್ನ ಬದಲಾಯಿಸಿದ್ದರು ಅದರಲ್ಲೂ ಮಿಚೆಲ್ ಸ್ಟಾರ್ಕ್ ನೋಬಾಲ್ ಮೂಲಕ ವೆಸ್ಟ್ ಇಂಡೀಸ್ ಪ್ರಮುಖ ಬ್ಯಾಟ್ಸ್ಮನ್ ಗೇಲ್ ಅವರ ವಿಕೆಟ್ ಪಡೆದಿದ್ರು ಅದನ್ನ ಸ್ಟ್ರೈಕ್ ಅಂಪೈರ್ ಕ್ರಿಸ್ ಗಫಾನಿ ಗಮನಿಸುವಲ್ಲಿ ವಿಫಲರಾಗಿದ್ರು ಇನ್ನೂರ ಎಂಬತ್ತು ಪ್ಲಸ್ ರನ್ಗಳ ಗುರಿಯನ್ನ ಬೆನ್ನತ್ತಿದ್ದ ಸಂದರ್ಭದಲ್ಲಿ ಕ್ರಿಸ್ ಗೇಲ್ ವಿಕೆಟ್ ಕಳೆದುಕೊಂಡಿದ್ದು ದೊಡ್ಡ ನಷ್ಟ ಎಂದರೆ ಅವರೊಬ್ಬರೇ ತಂಡದ ಮೊತ್ತವನ್ನು ನೂರ ಎಂಬತ್ತರ ಗಡಿ ಮುಟ್ಟಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂಪೈರ್ಗಳು ತಮ್ಮ ಸಾಮರ್ಥ್ಯಕ್ಕೆ ತಕ್ಕ ಸೇವೆಯನ್ನ ನೀಡುವ ಪ್ರಯತ್ನವನ್ನ ನಡೆಸಿದರೆ ಆಟಗಾರರು ಮತ್ತು ಅಂಪೈರ್ಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಮೂಡುವುದಿಲ್ಲ ಎಂದು ಬ್ರಾತ್ ವೈಟ್ ಹೇಳಿದ್ದಾರೆ ಇದೇ ವೇಳೆ ವೆಸ್ಟ್ ಇಂಡೀಸ್ ತಂಡದ ನಾಯಕ ಜೇಸನ್ ಹೋಲ್ಡರ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದು ತಮ್ಮ ತಂಡ ಮಾತ್ರ ಅಂಪೈರ್ಗಳ ಪ್ರಮಾದಕ್ಕೆ ಗುರಿಯಾದದ್ದು ದುರದೃಷ್ಟಕರ ಎಂದು ಹೇಳಿದ್ದಾರೆ ಅಂಪೈರ್ಗಳ ತಪ್ಪು ತಿರುಪುಗಳು ನಮ್ಮ ತಂಡದ ವಿರುದ್ಧವೇ ಮೂಡಿಬಂದಿದ್ದು ನಮ್ಮ ದುರದೃಷ್ಟಕರ ಎಂದು ಎನಿಸುತ್ತದೆ ಅಂಪೈರ್ಗಳ ಸಹಜ ತಪ್ಪಿದು ಎಂದು ನಂಬುತ್ತೇನೆ ಈ ಕುರಿತಾಗಿ ಹೆಚ್ಚೇನು ಮಾತನಾಡುವುದಿಲ್ಲ ಹೆಚ್ಚೇನು ಹೇಳಬೇಕು ಎಂಬುದು ತಿಳಿಯುತ್ತಿಲ್ಲ ತಮಾಷೆ ಎಂದರೆ ಎಲ್ಲಾ ತಪ್ಪು ನಿರ್ಧಾರಗಳು ನಮ್ಮ ವಿರುದ್ಧವೇ ಮೂಡಿಬಂದಿರುವುದು ಇವೆಲ್ಲವೂ ಆಟದ ಒಂದು ಭಾಗವೆಂದು ನಂಬಿದ್ದೇನೆ ಎಂದು ಹೋಲ್ಡರ್ ಸೋಲಿನ ನಿರಾಸೆಯ ನಡುವೆಯೂ ಪ್ರಬುದ್ಧತೆಯ ಮಾತುಗಳನ್ನಾಡಿದ್ದಾರೆ ವೆಸ್ಟ್ ಇಂಡೀಸ್ ತಂಡ ಜೂನ್ ಹತ್ತರಂದು ನಡೆಯಲಿರುವ ತಮ್ಮ ಮುಂದಿನ ಪಂದ್ಯದಲ್ಲಿ ಅಪಾಯಕಾರಿ ದಕ್ಷಿಣ ಆಫ್ರಿಕಾ ವಿರುದ್ಧ ಪೈಪೋಟಿಯನ್ನು ನಡೆಸಲಿದೆ ದಕ್ಷಿಣ ಆಫ್ರಿಕಾ ಸತತ ಮೂರು ಪಂದ್ಯಗಳನ್ನು ಸೋತಿದ್ದು ಮೊದಲ ಗೆಲುವಿಗಾಗಿ ಹಸಿದ ಹೆಬ್ಬುಲಿಯಂತೆ ಮತ್ತು ಕಾದು ಕುಳಿತಿದೆ